ಬಿಜೆಪಿ ಪಾರ್ಟಿ ಒಳಗಡೆ ವಿಜಯದಲ್ಲ ಅಧ್ಯಕ್ಷರು ಮಾಡಿದ ಮೇಲೆ ಅಶೋಕ್ನ ಲೀಡರ್ ಆಫ್ ದಿ ಅಪೋಸಿಷನ್ ಆದ ಮೇಲೆ ಬೆಂಕಿ ಎತ್ಕೋಬಿಟ್ಟು ಭಾಳ ಜನಕ್ಕೆ ಅಸಮಾಧಾನ ಇದೆ. ಗೊತ್ತಾಯ್ತಾ? ಅದು ಏನಾಗುತ್ತೆ ಅಂತ ಹೇಳಕ್ ಬರಲ್ಲ. ಅದು ಜ್ವಾಲೆಯಾಗ ಆಗತ್ತಾ, ಅವ್ರ ಹುಡುಕಿ ಬೆಂಕಿ ಎತ್ಕೋತದ, ಏನು ಗೊತ್ತಿಲ್ಲ. ಬಟ್ ಬೆಂಕಿ ಅಂತೂ ಹತ್ಕೊಂಡಿದೆ. ಸದ್ಯಕ್ಕೆ ಜಾತಿ ಗಣತಿ ಏನಿದೆಯಲ್ಲ, ವರದಿನ ಸ್ವೀಕಾರದ ಬಗ್ಗೆ ನಮ್ಮ ಪಕ್ಷದಲ್ಲಿ ಇನ್ನೂ ವರದಿ ಕೊಟ್ಟಿಲ್ಲರಿ. ಕೊಡಕ್ಕೂ ಮುಚ್ಚಿದ್ದು ಚರ್ಚೆಗಳು ಶುರು ಮಾಡೋದ್ರ ಹೆಂಗೆ? ಈಗ ವರದಿಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಅದನ್ನು ಬೇಡ ಅನ್ನೋರಿಗೂ ಗೊತ್ತಿಲ್ಲ. ಅದು ಬಂದ ಮೇಲೆ ನೋಡೋಣ. ವರದಿ ಕೊಟ್ಟ ಮೇಲೆ ಅಲ್ಲಿ ಏನಿದೆ ಅಂತ ಗೊತ್ತಾಗಬೇಕಲ್ಲಪ್ಪ. ವರದಿ ಕೊಡೋಕ್ಕೂ ಮುಂಚಿತವಾಗಿ ಏನಿದೆ ಅಂತ ಗೊತ್ತಿದೆ ನಿನಗೆ? ಸುಮ್ಮನೆ ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಊಹೆಗಳು ಇದಾವಲ್ಲ, ಇವು ಒಳ್ಳೆ ಬೆಳವಣಿಗೆಗಳಲ್ಲ. ನನಗೆ ಗೊತ್ತಿಲ್ಲ, ಕರೆದು ಮಾತಾಡ್ತೀನಿ. ಜಯಪ್ರಕಾಶ್ ಹೆಗ್ಡೆ ಅವ್ರು ಕರೆದು ಮಾತಾಡ್ತಾರೆ. ವರದಿಯಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿ ಅವ್ರಿಗೆ. ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಸಮಾಜ ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ ಒಂದು ಜಾತಿ ಗಣತಿ ವಿಚಾರದಲ್ಲಿ ಅಂತ ಹೇಳ್ತಾರೆ. ನೀವು ವರದಿ ಏನಿದೆ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತೀರಾ, ಅದನ್ನ ಅವರು ಈ ತರ ಹೇಳ್ತಾರೆ. ಕುಮಾರಸ್ವಾಮಿ ಗೊತ್ತಾ, ಕೇಳಿದ್ಯಾ ನೀನು? ಇಲ್ಲ ಅದೇ ಸರ್, ಅವ್ರಿಗೆ ಗೊತ್ತೇನ್ರಿ ವರದಿಲಿ ಏನಿದೆ ಅಂತ? ಕುಮಾರಸ್ವಾಮಿ ಗೊತ್ತಾ? ಅಥವಾ ನಿನಗ್ ಗೊತ್ತಾ? ಮತ್ತೆ ಸುಮ್ಮನೆ ಏನು ಪ್ರಶ್ನೆ ಕೇಳಿದ್ರೆ ಕುಮಾರಸ್ವಾಮಿ ಏನೇ ಹೇಳ್ತಾರೆ ಅಂತಂದ್ರೆ, ಅವ್ರು ರಾಜಕೀಯವಾಗಿ ಏನೇ ಹೇಳ್ತಾರೆ, ನೀ ರಾಜಕೀಯವಾಗಿ ಮಾತಾಡ್ತೀಯಾ? ಮಾಜಿ ಮುಖ್ಯಮಂತ್ರಿಗೂ ಕೂಡ ಗೊತ್ತಿರ್ಬೇಕಲ್ಲ ವಿಚಾರ. ಯಾರೇ ಆಗಲಿ, ಮಾಜಿ ಮುಖ್ಯಮಂತ್ರಿಯರಾಗಲಿ, ಎಮ್ ಎಲ್ ಎ ಆಗಲಿ ಅಥವಾ ಎಮ್ ಎಲ್ ಸಿ ಆಗಲಿ, ಬೇರೆಯವರಾಗಲಿ, ಖಾಸಗಿಯವರಾಗಲಿ, ಸಾಮಾನ್ಯ ಜನ ಆಗಲಿ, ಗೊತ್ತಿರಬೇಕಲ್ಲಪ್ಪ ವರದಿಲಿ ಏನಿದೆ ಅಂತ ಗೊತ್ತಿರಬೇಕು. ಸಮಾಜ ಒಡೆಯೋದು ಅಂತಂದ್ರೆ ಏನು, ರಾಜಕೀಯ ಮಾತಲ್ವ ಅದು? ಹಾಂ, ಮತ್ತೆ ಗೊತ್ತಿಲ್ಲದೆ ಸಮಾಜ ಯಾಕೆ ಹೊಡಿತೀವಿ? ಈಗ ನಿತೀಶ್ ಕುಮಾರು ಬಿಹಾರ್ನಲ್ಲಿ ಜಾತಿ ಗಣತಿ ಮಾಡಿದ್ರು, ಸಮಾಜ ಒಡೆದು ಬಿಟ್ರ? ಹಾಂ, ಸಮಾಜ ಒಡೆದ್ರೇನ್ರಿ ಅಲ್ಲಿ? ಏನಪ್ಪ ಗೊತ್ತಿಲ್ಲ, ನೀವು ಗೊತ್ತಿಲ್ಲದೆ ಕೇಳಿದ ಪ್ರಶ್ನೆ ಕೇಳಿದ್ರೆ ಅವ್ರು ಯಾರೋ ಹೇಳ್ದದಕ್ಕೆ ನೀವು ಯಾಕೆ ಸೀ ಕೇಳ್ರಿ ಇಲ್ಲಿ ಸಿ. ಯಾವುದೇ ನಾವು ಸ್ಟೇಟ್ಮೆಂಟ್ ಕೊಡುವಾಗ ಇಟ್ ಶುಡ್ ಬಿ ಬೇಸ್ಡ್ ಆನ್ ಸಮ್ ಫ್ಯಾಕ್ಟ್ಸ್ ಅಲ್ವಾ? ಫ್ಯಾಕ್ಟ್ಸ್ ಇಲ್ದೇನೆ ಸುಮ್ಮನೆ ಹೇಳಿದ್ರೆ ಏನು ಪ್ರಯೋಜನ? ಅರವಿಂದ್ ಲಿಂಬಾವಳಿ ಅವ್ರು ಸರ್, ಮತ್ತು ಇವರು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ವಿರೋಧ ಪಕ್ಷದ ನಾಯಕರ ಬಗ್ಗೆನೇ ಅಸಮಾಧಾನ ವ್ಯಕ್ತಪಡಿಸಿರುವಂಥ ಬಿಜೆಪಿಯಲ್ಲಿ ಅಸಮಾಧಾನ ವ್ಯಕ್ತ ಆಗ್ತಾರೆ. ಒಂದು ಹೆಜ್ಜೆ ಮುಂದೋಗಿ ವಿ ಸೋಮಣ್ಣ ಅವರು 6ನೇ ತಾರೀಕಿನ ನಂತರ ನನ್ನ ಭಾವನೆಗಳನ್ನ ತಿಳಿಸ್ತೇನೆ ಅಂತ ಹೇಳ್ತಾ ಇರ್ತಾರೆ. ಇವರೆಲ್ಲರೂ ಸಂಪರ್ಕದಲ್ಲಿದ್ದಾರಾ? ಬಿಜೆಪಿ ಪಾರ್ಟಿ ಒಳಗಡೆ ವಿಜಯದನ್ನ ಅಧ್ಯಕ್ಷರು ಮಾಡಿದ ಮೇಲೆ ಅಶೋಕ್ನ ಲೀಡರ್ ಆಫ್ ದಿ ಅಪೋಸಿಷನ್ ಆದ ಮೇಲೆ ಬೆಂಕಿ ಎತ್ಕೋಬಿಟ್ಟದೆ, ಭಾಳ ಜನಕ್ಕೆ ಅಸಮಾಧಾನ ಇದೆ. ಗೊತ್ತಾಯ್ತಾ? ಅದು ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅದು ಜ್ವಾಲೆಯಾಗ ಆಗತ್ತಾ, ಅವ್ರ ಬುಡಕ್ಕೆ ಬೆಂಕಿ ಹತ್ಕೋತದ, ಏನು ಗೊತ್ತಿಲ್ಲ ನನಗೆ. ಬಟ್ ಬೆಂಕಿ ಅಂತೂ ಹತ್ಕೊಂಡಿದೆ. ನಾವು ಯಾರನ್ನೂ ಕಾಂಗ್ರೆಸ್ಗೆ ಕರೆಯಲ್ಲ, ಅವರಾಗಿದ್ದು ಬಂದರೆ ಸೇರಿಸ್ಕೋತೀವಿ. ನಮ್ಮ ಸಿದ್ಧಾಂತ ನಮ್ಮ ಲೀಡರ್ಶಿಪ್ನ ಒಪ್ಕೊಂಡು ಅವರಾಗಿದ್ದು ಬಂದರೆ ಸೇರಿಸ್ಕೋತೀವಿ. ನಾನು ಯಾರನ್ನೂ ಸಂಪರ್ಕನೂ ಮಾಡೋಕೆ ಹೋಗಿಲ್ಲ, ನನ್ನ ಯಾರು ಸಂಪರ್ಕ. ನೋಡಿ, ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ಯಾರನ್ನೂ ಬರ್ರಿ ಅಂತ ಕರೆಯಕ್ಕೆ ಹೋಗಲ್ಲ, ನಮ್ಮ ಪಾರ್ಟಿಗೆ ಸೇರ್ಕೊಳ್ಳಿ ಅಂತ. ಸಿದ್ಧಾಂತಕ್ಕೆ ಭದ್ರಾಗಿರ್ಬೇಕಲ್ಲ. ಈಗ ಬಿ ಜೆ ಪಿಲಿ ಇರ್ತಾರೆ ಭಾಳ ವರ್ಷ, ಅವ್ರು ಬಿ ಜೆ ಪಿ ಸಿದ್ಧಾಂತ ಒಪ್ಕೊಂಡಿರ್ಬೋದು, ಅದು ಬಿಟ್ಬಿಟ್ಟು ನಮ್ಮ ಸಿದ್ಧಾಂತಕ್ಕೆ ಬರಬೇಕು. ನಮ್ಮ ಸಿದ್ಧಾಂತ ಒಪ್ಕೋಬೇಕಲ್ಲ, ಅದು ಬಿಟ್ಬಿಟ್ಟಿದ್ದೀನಿ ಬಿ ಜೆ ಕಾಂಗ್ರೆಸ್ ಸಿದ್ಧಾಂತ ಒಪ್ಕೊಂಡಿದ್ದೀನಿ ಅಂತ ಆಗಬೇಕಲ್ಲ ಅಲ್ವಾ? ಹಾಂ, ಗೊತ್ತಿಲ್ಲ, ನೀನೇ ಊಹೆ ಮಾಡ್ತಾ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.